ಪಕ್ಷದ ಕೆಲಸ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ. ಸೊ ಎಲ್ಲ ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡಕ್ಕಲ್ಲ, ಹತ್ರ ಇದೆ, ತೀರ್ಮಾನ ಮಾಡ್ತಾರೆ. ಪ್ರಧಾನಿಯನ್ನು ಕೂಡ ಭೇಟಿಯಾಗಿದ್ದಾರೆ, ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ. ಪಕ್ಷದವರು ಅವರ ಅನುಕೂಲಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು, ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಮ್ಮ ಏನು ವಾಯ್ಸ್ ಇದೆ ಆ ವಾಯ್ಸ್ ಅನ್ನ ದಮನ ಮಾಡತಕ್ಕಂತ ಪ್ರಯತ್ನಗಳು ಲೋಕಸಭೆಯಲ್ಲೂ ನಡೀತಾ ಇದೆ, ರಾಜ್ಯಸಭೆಯಲ್ಲೂ ನಡೀತಾ ಇದೆ, ಹೊರಗಡೆನೂ ಕೂಡ ನಡೀತಾ ಇದೆ. ಇವತ್ತು ನಾವು ನಮ್ಮ ವಾಯ್ಸ್ ಅನ್ನ ತೋರಿಸಬೇಕು ಅಂತ ಅಂದ್ರೆ ನಾವು ಪ್ಲೇ ಕಾರ್ಡ್ ಗಳನ್ನ ಇಟ್ಕೊಂಡು ಹೋಗಬೇಕಾಗ್ತದೆ. ಸೊ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ನಮ್ಮನ್ನ ಬೆಳಿಬೇಡಿ ಅಂತಕ್ಕಂತ ಒಂದು ನಿರ್ಣಯವನ್ನ ತೆಗೆದುಕೊಟ್ಟು ನಮ್ಮ ಎಲ್ಲ ಸದಸ್ಯರುಗಳನ್ನ ಇವತ್ತು ಹೊರ ಹಾಕ್ತಕ್ಕಂತಹದ್ದು, ಇವತ್ತು ಹಿಂದಿನಿಂದನೂ ಕೂಡ ಸುಮಾರು ಸ್ವತಂತ್ರ ಬಂದು ನಮಗೆ 75 ವರ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ವಾಜಪೇಯಿ ಅಂತ ನಾಯಕರು, ಅಡ್ವಾನಿ ಅಂತ ನಾಯಕರು, ರಾಜನಾಥ್ ಸಿಂಗ್ ಅಂತವರು, ಸುಷ್ಮಾ ಸ್ವರಾಜ್ ಅಂತವರು ಕೂಡ ವೆಲ್ನಲ್ಲಿ ಬಂದು ಹೋರಾಟವನ್ನ ಪ್ರತಿಭಟನೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡಿದ್ದಾರೆ. ಆದರೆ ಇಡೀ 75 ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಸದಸ್ಯರನ್ನ ಆಚೆ ಹಾಕಿರ್ತಕ್ಕಂತಹ ಕೀರ್ತಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಹೇಳ್ತದೆ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.